ಹಾಯ್ ಫ್ರೆಂಡ್ಸ್, ಗೋವಾ ದೇಶ ವಿದೇಶಗಳ ಟೂರಿಸ್ಟ್ ಗಳಿಂದ ಯಾವಾಗಲೂ ತುಂಬಿ ತುಳುಕ್ತಾ ಇರುತ್ತೆ, ಉಚ್ಚೆದ್ದು ಕುಣಿಯುವಂತಿರುತ್ತೆ. ಎಷ್ಟು ಅದ್ಭುತವಾದಂತಹ ಬೀಚ್ಗಳು, ಪ್ರಕೃತಿ ಸೌಂದರ್ಯ, ರಂಗ್ ಬಿರಂಗಿ ಪಾರ್ಟಿಗಳ ಅಡ್ಡ ಈ ಗೋವಾ. ಅಲ್ಲಿ ವಿದೇಶಿ ಹುಡುಗಿಯರು ತಮ್ಮ ಬ್ಯೂಟಿಯಿಂದ ವಯ್ಯಾರದಿಂದ ಮತ್ತೆಕ್ಕಿಸ್ತಾರೆ. ವರ್ಲ್ಡ್ ಅಲ್ಲಿರುವಂತಹ ಅತ್ಯದ್ಭುತವಾದಂತಹ ಕಾಸ್ಟ್ಲಿ ಬ್ರ್ಯಾಂಡ್ ನ ರಿಂಗ್ ಗಳು ಇಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಹಾಗೇನೆ ಲೈಫ್ ಅಲ್ಲಿ ಆಗಾಗ ಗೋವಾ ಟ್ರಿಪ್ ಹೋಗಿ ಬರಬೇಕು ಅನ್ನುವಂತವರು ಎಷ್ಟೋ ಜನರಿದ್ದಾರೆ. ಇನ್ನು ಗೋವಾ ಬಗ್ಗೆ ಗೊತ್ತಿರುವಂತಹ ವಿಷಯಗಳು ಕೆಲವೇ, ಆದ್ರೂ ಗೊತ್ತಿಲ್ಲದೆ ಇರುವಂತಹ ಸೀಕ್ರೆಟ್ ಗಳು ಎಷ್ಟೋ ಇದಾವೆ. ಫ್ರೆಂಡ್ಸ್, ಗೋವಾದಲ್ಲಿ ಎಲ್ಲವೂ ಬಿಂದಾಸಾಗಿ ನಡೆಯುತ್ತೆ. ಡ್ಯಾನ್ಸು, ಡ್ರಿಂಕ್ಸು, ಡ್ರಗ್ಸು ಅಂಡ್ ಕ್ಲಬ್ಬು ಪಪ್ಪು ಹುಡುಗಿಯರು ಎಲ್ಲವೂ ಕೂಡ ಬಹಿರಂಗವಾಗಿ ಮಾರಾಟವಾಗ್ತಾರೆ. ಮೊದಮೊದಲು ಗೋವಾದಲ್ಲಿ ರಾತ್ರಿಯಾದ್ರೆ ಸಾಕು, ಬೆತ್ತಲೆ ಜಗತ್ತಿನ ಗಮ್ಮತ್ತಲ್ಲಿ ತೇಲಿ ಹೋಗ್ತಾ ಇತ್ತು. ಆದ್ರೆ ಈಗೀಗ ಅದು ಕದ್ದು ಮುಚ್ಚಿ ನಡೆಯುವಂತಹ ರಾತ್ರಿಗಳ ರಹಸ್ಯ ಜಗತ್ತು. ಹಾಗಾಗಿ ಈ ವಿಡಿಯೋದಲ್ಲಿ ಗೋವಾ ಬಗೆಗಿನ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡ್ತಾ ಹೋಗೋಣ. ಅಂಡ್ ಅದಕ್ಕೂ ಮೊದಲು ನಮ್ಮ ಇನ್ಫೋಗುರು ಕನ್ನಡ ಚಾನೆಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಗೋವಾ ಭಾರತದ ಅತಿ ಸಣ್ಣ ರಾಷ್ಟ್ರವಾದರೂ ಕೂಡ ಇಲ್ಲಿ 21 ಭಾಷೆಗಳನ್ನ ಮಾತಾಡುವಂತಹ ಜನರಿದ್ದಾರೆ. ಇಲ್ಲಿ ಜೂಜಾಡೋದು ಕಾನೂನುಬದ್ಧ. ಮತ್ತೆ ನೀವು ಇಲ್ಲಿ ತುಂಬಾ ಕಡಿಮೆ ರೇಟ್ಗೆ ಡ್ರಿಂಕ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು. ಅಷ್ಟೇ ಅಲ್ಲ, ಈ ಗೋವಾದ ನೈಟ್ ಲೈಫ್ ತುಂಬಾನೇ ಫೇಮಸ್. ಲೈಫಲ್ಲಿ ಯಾವಾಗಲೂ ಕೆಲಸ ಕೆಲಸ ಅಂತ ದುಡಿದು ದಣಿದು ಹೋದಂತವರು ದೇಶ ವಿದೇಶಗಳಿಂದ ಇಲ್ಲಿಗೆ ಬರ್ತಾ ಇರ್ತಾರೆ. ತಮ್ಮ ನೋವನ್ನ ದಣಿವನ್ನ ಇಲ್ಲೇ ಬಿಟ್ಟು ಲೈಫ್ ಅಲ್ಲಿ ಒಂದ್ಸಾರಿ ಫ್ರೆಶ್ ಅಪ್ ಆಗಿ ವಾಪಸ್ ಹೋಗ್ತಾ ಇರ್ತಾರೆ. ಹಾಗಾಗಿನೇ ಇದನ್ನ ಹಾಲಿಡೇ ಕ್ಯಾಪಿಟಲ್ ಅಂತಲೂ ಕರೀತಾರೆ. ನಮ್ಮ ಭಾರತ ದೇಶದ ಸಣ್ಣ ರಾಜ್ಯವಾದಂತ ಗೋವಾ ಬೀಚ್ ಗಳಿಗೆ ಎಷ್ಟು ಫೇಮಸ್, ನಗ್ನತ್ವಕ್ಕೂ ಕೂಡ ಅಷ್ಟೇ ಪ್ರಸಿದ್ಧವಾಗಿದೆ. ಒಂದು ವೇಳೆ ನಾವು ಗೋವಾದ ಕೆಲವು ಪ್ರದೇಶಗಳಿಗೆ ಹೋದ್ರೆ ನಾವು ಬೇರೆ ದೇಶಗಳಿಗೆ ಬಂದಿದ್ದೀವಿ, ಯುರೋಪ್ ಕಂಟ್ರಿಗಳಲ್ಲಿ ತಿರುಗಾಡ್ತಿದ್ದೀವಿ ಅನ್ನುವಂತಹ ಫೀಲ್ ಆಗುತ್ತೆ. ಅದಕ್ಕೆ ಕಾರಣ ಇಲ್ಲಿನ ಪೋರ್ಚುಗೀಸ್ ಸಂಸ್ಕೃತಿ. ಗೋವಾದ ನೈಟ್ ಲೈಫ್ ಟೀನೇಜರ್ ಗಳಲ್ಲಿ ತುಂಬಾ ಫೇಮಸ್. ಇಲ್ಲಿ 24 ಗಂಟೆಗಳು ಸಂತೋಷಕ್ಕೆ ಕೊರತೆನೇ ಇರೋದಿಲ್ಲ. ಹೇಳಬೇಕಂದ್ರೆ ಗೋವಾದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ವಿದೇಶಿಯರು ಅಂದ್ರೆ ರಷ್ಯನ್ ಅವರು ಇರ್ತಾರೆ. ಗೋವಾದಲ್ಲಿನ ಕೆಲವು ಬೀಚ್ ಗಳಲ್ಲಿ ಅವರದೇ ಸ್ವಂತ ದರ್ಬಾರ್ಗಳು ನಡೀತಾ ಇರ್ತವೆ. ಇನ್ನು ಕೆಲವೊಂದು ಕಡೆ ರಷ್ಯನ್ ತಾಯ್ ಮಸಾಜ್ ಗಳು ಎಲ್ಲರ ದೇಹಗಳನ್ನು ಹಿತವಾಗಿ ಹಿಂಡಿ ಬಿಸಾಕ್ತಾ ಇರ್ತವೆ. ಸೊ ಇವೆಲ್ಲವೂ ಕೂಡ ಗೋವಾದ ಬ್ರ್ಯಾಂಡ್. ಆದ್ರೆ ನೀವು ಇಲ್ಲಿಗೆ ಹೋದಾಗ ಜಾಗ್ರತೆಯಿಂದ ಇರೋದು ಕೂಡ ಒಳ್ಳೇದು. ಯಾಕಂದ್ರೆ ಇಲ್ಲಿ ರಷ್ಯನ್ ದರ್ಬಾರ್ ಅಂದ್ರೆ ರಷ್ಯನ್ ಮಾಫಿಯಾಗಳು ಜಾಸ್ತಿ ನಡೆಯುತ್ತೆ. ನೀವು ಗೋವಾದ ಲಕ್ಸುರಿ ಇಷ್ಟಪಡೋದಾದ್ರೆ ಕ್ರೂಸ್ ವೇ ಟ್ರೈ ಮಾಡಿ. ಇದರಿಂದಾಗಿ ಅದ್ಭುತವಾದಂತಹ ಬೀಚ್ಗಳು, ಡೈವಿಂಗ್, ಅತ್ಯಾಕರ್ಷಕವಾದಂತಹ ನೈಟ್ ಲೈಫ್ ಅನ್ನ ಎಂಜಾಯ್ ಮಾಡಬಹುದು. ಕ್ಯಾಸಿನೋಗಳಲ್ಲಿ ಸುಂದರವಾದಂತಹ ಹುಡುಗಿಯರು, ಫುಡ್, ಡ್ರಿಂಕ್ಸ್ ಮತ್ತು ಗೇಮ್ಸ್ ಅನ್ನ ಆಡಬಹುದು. ಇನ್ನು 2021 ರೆಕಾರ್ಡ್ಸ್ ಪ್ರಕಾರ ಗೋವಾದಲ್ಲಿ 17-18 ಲಕ್ಷ ಜನಸಂಖ್ಯೆ ಇದೆ. ಆದ್ರೆ ವರ್ಷಕ್ಕೆ ಈ ರಾಜ್ಯದ ಪಾಪ್ಯುಲೇಷನ್ ಗಿಂತ ಹೆಚ್ಚು ಸಂಖ್ಯೆಯ ಟೂರಿಸ್ಟ್ ಗಳು ಗೋವಾಕ್ಕೆ ಬಂದು ಹೋಗ್ತಾ ಇರ್ತಾರೆ. ಫ್ರೆಂಡ್ಸ್, ನಮ್ಮ ಭಾರತ ದೇಶ 200 ವರ್ಷಗಳಷ್ಟು ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದು ನಮಗೆ ಗೊತ್ತಿರುವಂತಹ ವಿಷಯನೇ. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಗೋವಾಕ್ಕೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಯಾಕಂದ್ರೆ ಗೋವಾ 450 ವರ್ಷಗಳ ಕಾಲ ಪೋರ್ಚುಗೀಸರ ಹಿಡಿತದಲ್ಲಿತ್ತು. ಬ್ರಿಟಿಷರು ಭಾರತದಲ್ಲಿ ಅಧಿಕಾರಕ್ಕೆ ಬರುವ ಮುಂಚಿನಿಂದಲೇ ಪೋರ್ಚುಗೀಸರ ಆಳ್ವಿಕೆ ಗೋವಾದ ಮೇಲಿತ್ತು. ಆದ್ರೆ 1947 ಬ್ರಿಟಿಷರು ಇಂಡಿಯಾದಿಂದ ಕ್ವಿಟ್ ಆದ್ರು. ಆದ್ರೆ ಪೋರ್ಚುಗೀಸರು ಮಾತ್ರ ಗೋವಾದಲ್ಲೇ ಇದ್ಕೊಂಡು ನಮ್ಮದು ಇಂಡಿಪೆಂಡೆನ್ಸ್ ಸ್ಟೇಟ್ ಅಂತ ಜಾಂಡ ಊರಿದ್ರು. ಆದ್ರೆ ಸ್ವಾತಂತ್ರ್ಯ ನಂತರ ಪೋರ್ಚುಗೀಸರನ್ನ ಗೋವಾದಿಂದ ಹೊರಕ್ಕೆ ಹಾಕ್ಬೇಕು ಅನ್ನುವಂತ ಹೋರಾಟಗಳು ಅಲ್ಲೆಲ್ಲ ಶುರುವಾಗಿತ್ತು. ಆ ಟೈಮಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೋರ್ಚುಗೀಸರೊಂದಿಗೆ ಮಾತುಕತೆಗಳನ್ನ ನಡೆಸಿದ್ರು. ಆದ್ರೆ ಮಾತುಕತೆಗಳು ವಿಫಲವಾದವು. ಸೊ ಹೀಗಾಗಿ ಗೋವಾದ ಗವರ್ನರ್ ಜನರಲ್ ಯುದ್ಧಕ್ಕೆ ನಿಂತ. ಆದ್ರೆ ಆತನ ಹತ್ತಿರ ಇದ್ದಿದ್ದು ಕೇವಲ 3,000 ಸೈನಿಕರು ಮಾತ್ರ. ಆದ್ರೆ ಭಾರತ ಸರ್ಕಾರ ತನ್ನ ನೇವಿಯನ್ನ ಮತ್ತು ಭೂಸೇನೆಗಳನ್ನ ಗೋವಾದೊಳಕ್ಕೆ ನುಗ್ಗಿಸಿ ಆಪರೇಷನ್ ವಿಜಯ್ ಹೆಸರಿನಲ್ಲಿ ಆಕ್ಷನ್ಗೆ ಇಳಿಯಿತು. ಸೊ ಇದರಿಂದಾಗಿ ಬೆದರಿ ಹೋದಂತ ಪೋರ್ಚುಗೀಸರು ಬಿಳಿ ಬಾವುಟಗಳನ್ನು ಆರಿಸಿ ಯುದ್ಧದಿಂದ ತಮ್ಮ ಪ್ರಾಣಗಳನ್ನ ಉಳಿಸಿಕೊಂಡರು ಮತ್ತು 30 ನಿಮಿಷಗಳಲ್ಲಿ ಇಂಡಿಯನ್ ಆರ್ಮಿಗೆ ಶರಣಾಗಿ ಹೋದ್ರು. ಸೊ ಭಾರತದ ನೌಕಾದಳ ಮತ್ತು ಭೂಸೇನೆಗಳು ನಡೆಸಿದಂತಹ ಆಪರೇಷನ್ ನಿಂದಾಗಿ ಗೋವಾ ಭಾರತದೊಂದಿಗೆ ವಿಲೀನಗೊಳ್ತು. ಅಂಡ್ ಇದರಿಂದಾಗಿಯೇ ಗೋವಾದಲ್ಲಿ ಆಗಸ್ಟ್ 15 ಮತ್ತು ಡಿಸೆಂಬರ್ 19 ಎರಡು ಸಾರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಪೋರ್ಚುಗೀಸರು ಭಾರತಕ್ಕೆ ಬಂದಾಗ ಅವರ ಫ್ಯಾಮಿಲಿಗಳು ಅಂದ್ರೆ ಹೆಂಡತಿ ಮಕ್ಕಳೊಂದಿಗೆ ಇಲ್ಲಿಗೆ ಬಂದಿರಲಿಲ್ಲ. ಆದ್ರೆ ಇಲ್ಲಿನ ಮಹಿಳೆಯರೊಂದಿಗೆ ಸಂಬಂಧಗಳನ್ನ ಇಟ್ಕೊಂಡಿದ್ರು. ಹಾಗಾಗಿನೇ ಇಲ್ಲಿ ನಗ್ನತ್ವ, ವೇಷವಾಟಿಕೆ ಮಾಮೂಲಿ ಎನ್ನುವಂತೆ ಚಾಲ್ತಿಯಲ್ಲಿತ್ತು. ಅದರಲ್ಲೂ ವಾಸ್ಕೋ ಹತ್ತಿರದ ಬೈನಾ ಬೀಚ್ ವೇಷವಾಟಿಕೆ ವಿಷಯಗಳಲ್ಲಿ ಪ್ರಸಿದ್ಧವಾಗಿದೆ. ಇನ್ನು ಪೋರ್ಚುಗೀಸರು ಗೋವಾದಿಂದ ಹೊರಟು ಹೋದ ನಂತರ ಅಂದ್ರೆ 1980-90 ದಶಕದಲ್ಲಿ ಬೈನಾ ಬೀಚ್ ಸಾಕಷ್ಟು ಫೇಮಸ್ ಆಗಿತ್ತು. ದೇಶ ವಿದೇಶಗಳ ಟೂರಿಸ್ಟ್ಗಳು ಗೋವಾಕ್ಕೆ ಬಂದಾಗ ಮೊದಲು ಎಂಟ್ರಿ ಕೊಡ್ತಾ ಇದ್ದಿದ್ದು ಇಲ್ಲಿಗೇನೆ. ಆದ್ರೆ ಕಾಲಕ್ರಮೇಣ ಹೊಸ ಸರ್ಕಾರಗಳು ಅಧಿಕಾರಕ್ಕೆ ಬರ್ತಾ ಇದ್ದಿದ್ದರಿಂದ ಈ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಬಿತ್ತು. ಆದ್ರೂ ಕದ್ದು ಮುಚ್ಚಿ ಈ ತರದ ವ್ಯವಹಾರಗಳು ಈಗಲೂ ಕೂಡ ಅಲ್ಲಿ ನಡೀತಾ ಇರ್ತವೆ.
ಫ್ರೆಂಡ್ಸ್, ಗೋವಾದ ಆರ್ಥಿಕ ವ್ಯವಸ್ಥೆ ಹೆಚ್ಚಾಗಿ ಟೂರಿಸ್ಟ್ಗಳ ಮೇಲೆ ಮತ್ತು ಅಲ್ಲಿ ಸರಬರಾಜಾಗುವಂತಹ ಮದ್ಯದ ವಹಿವಾಟಿನ ಮೇಲೆ ನಿಂತಿದೆ. ಇಲ್ಲಿ ಸಪ್ಲೈ ಆಗುವಂತಹ ಕಾಸ್ಟ್ಲಿ ಬ್ರ್ಯಾಂಡ್ನ ಡ್ರಿಂಕ್ಸ್ಗಳಿಗೆ ದೇಶದಲ್ಲಿ ಅತ್ಯಂತ ಕಡಿಮೆ ಬೆಲೆ ಇದೆ. ಹಾಗಾಗಿನೇ ಲಕ್ಷಾಂತರ ಪ್ರವಾಸಿಗರು ವರ್ಷದಲ್ಲಿ ಒಂದ್ಸಾರಿಯಾದರೂ ಗೋವಾ ಟ್ರಿಪ್ಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹಾಗೆಯೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೋವಾಗೆ ಟ್ರಿಪ್ ಹೋಗಬೇಕಂದ್ರೆ ಅದರಲ್ಲೂ ಸಿಂಗಲ್ ಆಗಿ ಅಥವಾ ಫ್ರೆಂಡ್ಸ್ ಜೊತೆ ಆರಾಮಾಗಿ ಹೋಗಿ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದೇ ಫ್ಯಾಮಿಲಿ ಜೊತೆ ಗೋವಾ ಟ್ರಿಪ್ಗೆ ಹೋಗೋಣ ಅಂದರೆ ಅಯ್ಯೋ ಗೋವಾನ ಬೇಡವೇ ಬೇಡ ಅಂತ ಮಾತಾಡ್ತಾರೆ. ಇನ್ನು ಗೋವಾದಲ್ಲಿ 160 ಕಿಲೋಮೀಟರ್ಗಳ ವಿಸ್ತಾರದ ಕೋಸ್ಟಲ್ ಏರಿಯಾ ಇದೆ. ಅಂಡ್ ಗೋವಾದ ರಾಜಧಾನಿ ಪಣಜಿ. ಹಾಗೆಯೇ ವಾಸ್ಕೋಡಗಾಮ ಈ ರಾಜ್ಯದ ದೊಡ್ಡ ಸಿಟಿ, ಜೊತೆಗೆ ಮಡಗಾಂವ್ ಈ ರಾಜ್ಯದ ಹಳೆಯ ಕಮರ್ಷಿಯಲ್ ಹಬ್ ಅಂತ ಹೇಳ್ತಾರೆ. ಗೋವಾದಲ್ಲಿ ಮುಖ್ಯವಾಗಿ ಇಂಗ್ಲಿಷ್, ಹಿಂದಿ, ಕೊಂಕಣಿ, ಕನ್ನಡ ಮತ್ತು ಮರಾಠಿ ಭಾಷೆಗಳನ್ನ ಮಾತಾಡ್ತಾರೆ. ಯಾಕಂದ್ರೆ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗದಿಂದ ತುಂಬಾ ಜನ ಕೆಲಸಗಳನ್ನ ಹುಡುಕಿಕೊಂಡು ಗೋವಾ ಕಡೆ ವಲಸೆ ಹೋಗಿರ್ತಾರೆ. ಬೀಚ್ಗೆ ಹೋದಾಗ ಟ್ಯಾಟೋ ಹಾಕುವಂಥವರು, ಮಸಾಜ್ ಮಾಡುವಂಥವರು, ಫುಡ್ ಸರ್ವಿಸ್ ಅನ್ನ ಮಾಡುವಂಥವರು ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದವರು ಇರ್ತಾರೆ. ಫ್ರೆಂಡ್ಸ್, ಇನ್ನು ಗೋವಾದ ಚರಿತ್ರೆ ತುಂಬಾ ಪುರಾತನವಾದ್ದು. ಹಲವಾರು ಶಾಸ್ತ್ರ ಪುರಾಣಗಳಲ್ಲಿ ಇದರ ಬಗ್ಗೆ ಉಲ್ಲೇಖಗಳಿದ್ದಾವೆ. ಪರಶುರಾಮನು ಮಿಥಿಲೆಯಿಂದ ಕುಟುಂಬದೊಂದಿಗೆ ಬಂದು ಇದೇ ಪ್ರದೇಶದಲ್ಲಿ ಸ್ಥಿರಗೊಂಡಿದ್ದ ಅನ್ನೋದು ನಂಬಿಕೆ. ಜೊತೆಗೆ ಇಲ್ಲಿ ಅತ್ಯದ್ಭುತವಾದಂತಹ ಮಂಗೀಸ್ ಮತ್ತು ಶಾಂತದುರ್ಗ ದೇವಾಲಯಗಳಿದ್ದಾವೆ. ಹಾಗೆಯೇ ಪೋರ್ಚುಗೀಸರ ಕಾಲದ ಹಲವು ಅದ್ಭುತವಾದಂತಹ ಚರ್ಚ್ಗಳಿದ್ದಾವೆ. ಪಣಜಿಯಲ್ಲಿ ನಾವು ಸುಂದರವಾದಂತಹ ಬೀಚ್ಗಳ ಜೊತೆಗೆ ಅದ್ಭುತವಾದಂತಹ ಚರ್ಚ್ಗಳನ್ನು ಕೂಡ ಸಂದರ್ಶಿಸಬಹುದು. ಆದರೆ ಗೋವಾದಲ್ಲಿ ಸ್ಕ್ಯಾಮ್ಗಳ ಬಗ್ಗೆ ಎಚ್ಚರವಿರಬೇಕಷ್ಟೇ. ಯಾಕಂದ್ರೆ ಇಲ್ಲಿ ಟ್ಯಾಕ್ಸಿ, ಹೋಮ್ ಸ್ಟೇ, ಹೋಟೆಲ್, ಆಟೋಗಳು, ಗರ್ಲ್ಸ್, ಡ್ರಿಂಕ್ಸ್ ಎಲ್ಲದರಲ್ಲೂ ಕೂಡ ದಂಧೆ. ಕೆಲವರು ಹುಡುಗಿರ್ಬೇಕಾ ಎಂಜಾಯ್ ಮಾಡೋದಕ್ಕೆ ಅಂತ ನಿಮ್ಮ ಹತ್ರಕ್ಕೆ ಬರ್ತಾರೆ. ಒಂದ್ ವೇಳೆ ನೀವು ಅವರ ಬಲೆಗೆ ಬಿದ್ರೆ ಅವರು ಅವರ ಪರ್ಮನೆಂಟ್ ಹೋಟೆಲ್ಗಳಿಗೆ ಅಥವಾ ಕಾಡು ಪ್ರದೇಶಗಳಿಗೆ ನಿಮ್ಮನ್ನ ಕರೆದೊಯ್ದು ಸುಲಿಗೆ ಮಾಡಿ ಬರಿಗೈಯಲ್ಲಿ ರೋಡ್ಗೆ ಕಳಿಸ್ಬಿಡ್ತಾರೆ. ಒಂದೊಂದ್ಸಾರಿ ಮಸಾಜು ಅದು ಇದು ಅಂತ ಹೇಳಿ ಫುಲ್ ಆಗಿ ನಿಮ್ಮ ಹತ್ರ ಇರುವಂತಹ ಹಣ ಒಡವೆಗಳೆಲ್ಲವನ್ನು ಕೂಡ ದೋಚುತ್ತಾರೆ. ಮುಖ್ಯವಾಗಿ ಇಲ್ಲಿ ಬಿಗ್ ಸ್ಕ್ಯಾಮ್ ನಡೆಯೋದು ಹುಡುಗಿಯರ ವಿಷಯದಲ್ಲಿ. ಏಜೆಂಟ್ಗಳು ಗರ್ಲ್ಸ್ ಅನ್ನ ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಪಬ್ಗಳಿಗೆ ಕರ್ಕೊಂಡೋಗಿ ನಾಮಗಳನ್ನ ಹಾಕ್ತಾರೆ. ಇನ್ನು ಕೆಲವು ಕಡೆ ಹುಡುಗಿಯರು ನಿಮ್ಮೊಂದಿಗೆ ಟೈಮ್ ಸ್ಪೆಂಡ್ ಏನು ಮಾಡ್ತಾರೆ, ಆದ್ರೆ ಅವರು ಕರ್ಕೊಂಡು ಹೋಗುವಂತಹ ಹೋಟೆಲ್ ಫುಲ್ ಕಾಸ್ಟ್ಲಿ ಆಗಿರುತ್ತೆ. ಒಂದೊಂದು ಡ್ರಿಂಕ್ಸ್ ಎಷ್ಟು ಸಾವಿರಗಳಾಗುತ್ತೆ. ಸೊ ಆ ಟೈಮ್ಗಳಲ್ಲಿ ನೀವು ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಒಂದ್ ವೇಳೆ ಎಸ್ ಅಂದ್ರೆ ನಿಮ್ಮ ಜೇಬು ಖಾಲಿಯಾಗಿ ಹೋಗಿರುತ್ತೆ. ಇನ್ನು ಅಲ್ಲಿನ ಕ್ಯಾಸಿನೋಗಳಲ್ಲಿ ನಡೆಯುವಂತಹ ಗೇಮ್ಗಳು, ಮೊದಮೊದಲು ನೀವು ಆ ಗೇಮ್ಗಳಲ್ಲಿ ವಿನ್ ಆಗ್ತಾನೆ ಇರ್ತೀರಿ. ಅಂಡ್ ಅದು ಅಡಿಕ್ಟ್ ಆಗಿ ಹೋದ ನಂತರ ಕಲಾಸ್ ಆಗ್ತೀರಿ. ಅಷ್ಟೇ ಯಾಕೆ, ಫಾರಿನ್ ಡ್ರಿಂಕ್ಸ್ ಅಂತ ಹೇಳಿ ದುಡ್ಡನ್ನ ತಗೊಂಡು ಲೋಕಲ್ ಡ್ರಿಂಕ್ಸ್ ಇರುವಂತಹ ಬಾಟಲ್ಗಳನ್ನ ಕೊಟ್ಟಿರ್ತಾರೆ. ಸೊ ಹೀಗೆ ಮೋಜು ಮಸ್ತಿ ನಡೆಯುವಂತಹ ಗೋವಾದಲ್ಲಿ ಮೋಸಗಳು ಕೂಡ ನಡೀತಾ ಇರ್ತವೆ. ಹಾಗಾಗಿ ಅಲ್ಲಿಗೆ ಹೋಗುವಂತವರು ಆದಷ್ಟು ಎಚ್ಚರವಾಗಿರಿ. ಕೆಲವೊಂದು ಕಡೆ ಕೆಲವರಿಗೆ ಸರಿಯಾದ ವ್ಯವಸ್ಥೆಗಳು ಸಿಕ್ಕಿರಬಹುದು, ಆದರೆ ಹೆಚ್ಚಾಗಿ ಬದನಾಮಾದಂತವರ ಕಥೆಗಳೇ ಜಾಸ್ತಿ. ಆದರೂ ಕೂಡ ಜನ ಗೋವಾದ ಕಡೆಗಿನ ಮೋಹವನ್ನ ಮಾತ್ರ ಬಿಡೋದಿಲ್ಲ. ಹಾಗಾಗಿ ಸೊ ಲೆಟ್ಸ್ ಎಂಜಾಯ್.